ಈ ಸಾರಿ ಯೋಗೇಶ್ವರ ಅವರು ಪಕ್ಕಾ ಗೆಲ್ತಾರೆ ಸರ್. ಈ ಸಾರಿ ಏನಾದ್ರು ಯೋಗೇಶ್ವರ ಅವ್ರಿಗೆ ಓಟ್ ಹಾಕಲಿಲ್ಲ ಅಂದ್ರೆ ತುಂಬಾ ಕಳ್ಕೋತಾರೆ. ಕುಮಾರಸ್ವಾಮಿ ಅವ್ರು ಏನ್ ಬಂದಿದ್ದಾರೆ ಸರ್ ಚನ್ನಪಟ್ಟಣಕ್ಕೆ, ಗೆದ್ರು ಹೋದ್ರು ಚನ್ನಪಟ್ಟಣಕ್ಕೆ ಇದುವರೆಗೂ ಬಂದಿಲ್ಲ. ಯೋಗೇಶ್ವರ ಅವ್ರು ಏನಾರ ಈ ಸಾರಿ ಸೋತ್ರೆ ರೈತರುಗಳೇ ಮೋಸ ಮಾಡ್ದಂಗ ಅವ್ರಿಗೆ. ದೇವೇಗೌಡರ ಬಗ್ಗೆ ಅಪಾರವಾದ ಅಭಿಮಾನ ಇದೆ, ನಾವು ಯೋಗೇಶ್ವರವ್ರನ್ನ ಗೆಲ್ಸ್ತೀವಿ ಸರ್. ಇಬ್ರು ಇಲ್ಲಿ ಮುನ್ಸಿಪಾಲ್ಟಿ ಅವ್ರು ಬಂದ್ಬಿಟ್ಟು ಖಾಲಿ ಮಾಡಿಸ್ಬಿಟ್ರೆ ಯಾರ ಹತ್ರ ಹೋಗ್ಬೇಕು? ಅವರು ಕುಮಾರಸ್ವಾಮಿ ಹತ್ರ ಹೋಗ್ಬೇಕು. ವಾರಕ್ಕೊಂದ್ಸರಿ ಬರ್ಲಿ ಬಿಡಿ, ಅವರೇ ಗೆಲ್ತಿ ಗೆದ್ದಾಗ ಅವ್ರು ಏನಕ್ಕೆ ಬಂದಿಲ್ಲ ಇಷ್ಟು ದಿನ? ಕೋವಿಡ್ ಅಲ್ಲಾಗ್ಲಿ ಜನಗಳ ಸಂಕಷ್ಟದಲ್ಲಾಗ್ಲಿ ಏನು ಸ್ಪಂದಿಸಲಿಲ್ಲ. ಮಾಜಿ ಮುಖ್ಯಮಂತ್ರಿ ಅವರು ಪ್ರತಿಯೊಬ್ಬರು ಊರುಗಳಿಗೂ ಮನೆಗಳಿಗೂ ಪಂಚಾಯತ್ಗಳಿಗೂ ಡೈಲಿ ಬರೋಕ್ಕಾಗಲ್ಲ, ಅವರು ದೇಶ ಎಲ್ಲ ಸುತ್ತಬೇಕು ಹಾಗಾಗಿ ಬರೋಕ್ಕಾಗಲ್ಲ. ಕುಮಾರಸ್ವಾಮಿ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಅವರು. ಕುಮಾರಸ್ವಾಮಿ ಅವರು ಕ್ಷೇತ್ರ ಬರಲಿಲ್ಲ ಅಂತ ಹೇಳ್ತಾರೆ. ಮೋದಿ ಅವರು ನಮ್ಮ ಕ್ಷೇತ್ರ ಬಂದು ಏನಾರ ಯಾವ್ದಾರ ಒಂದು ಚರಂಡಿನೋ ಒಂದು ರೋಡೋ ಒಂದು ಏನಾರ ಮಾಡಿದಾರ ಅವರು. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಜನಪಟ್ಟಣ ರಾಜಕಾರಣ ಐತೆ, 50-50 ಐತೆ. ಕುಮಾರಸ್ವಾಮಿ ಹೊಡಿತಾರೆ. ಕುಮಾರಸ್ವಾಮಿ ಐತೆ ಅಂದ್ರೆ ಐತೆ ಕುಮಾರಸ್ವಾಮಿ ಮೇನ್. ಕುಮಾರಸ್ವಾಮಿನೇ ಇನ್ನೇನು ಯಾರು ಏನು ಮಾತಾಡಕ್ ಆಗೋದಿಲ್ಲ. ಯೋಗೇಶ್ವರ ಒಂದು 25% ಕೆಲಸ ಮಾಡೋರು ಅಷ್ಟೇ. ಕುಮಾರಸ್ವಾಮಿ ಮಾಡೋರು ಕೆಲಸ ಮಾಡೋರು ಸರ್. ಅವ್ರು ಮಾಡಲಿಲ್ಲ ಅಂದ್ರೂ ಅವರು ಹುಡುಗರು ಅವ್ರ ಜೊತೆಲಿ ಇರ್ತಾರಲ್ಲ ಅವ್ರು ಮಾಡಿಕೊಡ್ತಾರೆ. ಮಾಡುತ್ತೆ ಪಕ್ಷ ಮಾಡಿಕೊಡುತ್ತೆ 100% ಸರ್. ನಮ್ಮ ಒಟ್ಟಿಗೆ ಕುಮಾರಸ್ವಾಮಿಗೆ ಸರ್ 100%. ಕುಮಾರಸ್ವಾಮಿ ಅಂದರೆ ರೈತರು ಎಲ್ಲ ಅವರಿಗೆ ತಾನೇ ಅದೆಲ್ಲ ಇದು ಮಾಡಿಕೊಡೋರು, ಅದಕ್ಕೋಸ್ಕರ ಕುಮಾರಸ್ವಾಮಿ. ವಿನಯ್ ಅಂತ ಸರ್. ವಿನಯ್ ಅವರು ಯಾವ ನಮ್ದಿಲ್ಲ ಚನ್ನಪಟ್ಟಣ. ಹೌದು ಸರ್. ಹೆಂಗಿದೆ ನಿಮ್ಮ ಕ್ಷೇತ್ರ ರಾಜಕಾರಣ? ಈ ಸಾರಿ ಯೋಗೇಶ್ವರ ಅವರು ಪಕ್ಕಾ ಗೆಲ್ತಾರೆ ಸರ್. ಯೋಗೇಶ್ವರ ಅವರು ಪಕ್ಕಾ ಗೆಲ್ತಾರೆ. ಅವ್ರ ಅಭಿವೃದ್ಧಿ ಮಾಡಿದ್ದಾರೆ ಚನ್ನಪಟ್ಟಣ ತಾಲೂಕಲ್ಲಿ. ರೈತರುಗಳು ಈ ಸಾರಿ ಏನಾದ್ರು ಯೋಗೇಶ್ವರ ಅವ್ರಿಗೆ ಓಟ್ ಹಾಕಲಿಲ್ಲ ಅಂದರೆ ತುಂಬ ಕಳ್ಕೋತಾರೆ. ನೀರಾವರಿ ಮಾಡಿದ್ದಾರೆ, ಯೋಗೇಶ್ವರ ಅವ್ರನ್ನ ಕಳ್ಕೊಂಡೇ ಕಳ್ಕೋತಾರೆ ಈ ಸಾರಿ ನೀರಾವರಿ ಸರ್. ರೈತರುಗಳು ಹೌದು ಸರ್ ಸೋಲ್ಸಿದ್ರು ಸರ್. ರೈತರುಗಳು ಅದನ್ನ ಈ ಸಾರಿ ಅವರು ಅನುಭವಿಸ್ತಾ ಇದಾರೆ ಸರ್. ಈ ಸಾರಿ ಅವರು ಗೊತ್ತಾಗಿದೆ ಜನಕ್ಕೆ, ಈ ಸಾರಿ ಗೊತ್ತಾಗಿದೆ. ಓ ಸಾರಿ ಮಾಡಿದ ತಪ್ಪನ್ನ ಈ ಸಾರಿ ಸರ್. ಕುಮಾರಸ್ವಾಮಿ ಅವ್ರು ಏನು ಬಂದಿದ್ದಾರೆ ಸರ್ ಚನ್ನಪಟ್ಟಣಕ್ಕೆ? ಗೆದ್ರು ಹೋದ್ರು 12-13 ಸಾರಿ ಬಂದಿದ್ದಾರೆ ಅಷ್ಟೇ ಸರ್. ಚನ್ನಪಟ್ಟಣಕ್ಕೆ ಇದುವರೆಗೂ ಬಂದಿಲ್ಲ. ಬಂದಿದ್ದಾರೆ ಸರ್, ಇದಾರೆ ಸರ್, ಬಂದಿದ್ದಾರೆ ಎಲ್ಲ. ನಾವೇ ಮಾಡಿದೀವಿ ಸರ್, ನಾವೇ ತುಂಬ ವರ್ಕ್ಗಳು ಮಾಡಿದ್ದೀವಿ, ಅವ್ರ ಕಡೆಯಿಂದ ಮಾಡಿದೀವಿ ಸರ್. ಅವ್ರು ಬರ್ದೇ ಆದ್ರೂ ಕೂಡ ಮಾಡಿದೀವಿ ಸರ್ ನಾವು. ಹೌದು ಸರ್. ಸರ್ ಈಗ ಸರ್ ಹೌದು ಸರ್, ಚನ್ನಪಟ್ಟಣದಲ್ಲಿ ಇವಾಗ ಒಂದು ನೀರು ಸರ್ ನೀರು ಸರ್ ನಾನು ಹೇಳ್ತೀನಲ್ಲ ಸರ್, ಯೋಗೇಶ್ವರ ಅವ್ರು ಏನಾರ ಈ ಸಾರಿ ಸೋತ್ರೆ ರೈತರುಗಳೇ ಮೋಸ ಮಾಡ್ದಂಗೆ, ಅವ್ರಿಗೆ ರೈತರುಗಳೇ ಮೋಸ ಮಾಡ್ದಂಗೆ ಇನ್ಯಾರು ಅಲ್ಲ ಮಾಡಿದಾರೆ ಸರ್. ಅದನ್ನ ಈ ಸಾರಿ ಅನುಭವಿಸ್ತಾ ಇದಾರೆ ಸರ್ ಜನ. ಹೌದು ನೀರಾವರಿ ಮಾಡಿದ್ದು ಯಾರು ಸರ್? ರೈತರು. ದೇವೇಗೌಡರ ಬಗ್ಗೆ ಅಪಾರವಾದ ಅಭಿಮಾನ ಇದೆ. ಈಗಲೂ ಡ್ಯಾಮ್ ಕಟ್ಟಿದ್ದಾರೆ, ಅದು ಇರ್ಬೋದು ಸರ್. ಅದು ಮಾಡಿಲ್ಲ ಸರ್, ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಡಿಗ್ರಿ ಕಾಲೇಜು ಇದು ಚಾನಲ್ ಎಲ್ಲಿ ಮಾಡಿದ್ದಾರೆ ಸರ್? ಮಾಡಿರ ಸರ್, ಈ ಕಾಲದಲ್ಲಿ ಮಾಡಿದ್ದಾರೆ ಸರ್. ಇವಾಗ ಹೇಳಿ ನೀರು ಕೊಟ್ಟವ್ರು ಯಾರು ಸರ್? ಕೋರ್ಟ್ ಮಾಡಿದವ್ರು ಯಾರು ಸರ್? ಕೋರ್ಟ್ ಮಾಡಿದ್ದಾರೆ ಸರ್, ಕೋರ್ಟ್ ಮಾಡಿದ್ದಾರೆ, ಬಸ್ ಸ್ಟ್ಯಾಂಡ್ಗಳು ಮಾಡಿದ್ದಾರೆ ಯೋಗೇಶ್ವರ ಅವರು. ಯೋಗೇಶ್ವರ ಅವರು ಕೆಲಸ ಮಾಡಿದ್ದಾರೆ, ಜನಗಳು ಅದನ್ನು ತಿಳ್ಕೊಂಡಿದ್ದಾರೆ. ಈ ಸಾರಿ ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮಾಡಿದ್ರು, ಅದು ಈ ಸಾರಿ ಹುಸಿಯಾಗಿದೆ ಅಂತ ನನ್ನ ಭಾವನೆ ಸರ್. ಫೈಟ್ ಇದೆ ಸರ್, ತುಂಬಾ ಫೈಟ್ ಇದೆ. ಒಬ್ಬರು ಮಾಜಿ ಮುಖ್ಯಮಂತ್ರಿನ ಒಬ್ಬ ಮಂತ್ರಿ ಇಷ್ಟೊಂದು ಆಟ ಆಡಿಸ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ಅಷ್ಟೊಂದು ಭಯ ಇದೆ, ಭಯ ಇದೆ, ಹಾ ಭಯ ಇದೆ. ನಾವು ಯೋಗೇಶ್ವರವನ್ನ ಗೆಲ್ಸ್ತೀವಿ ಸರ್, ಗೆಲ್ಸ್ತೀವಿ ಸರ್. ಒಂದು 20-25 ಸಾವಿರ ಲೀಡ್ ಕೊಟ್ಟು ಗೆಲ್ಸ್ತೀವಿ ಸರ್ ಅವನು. ಈ ಸಾರಿ ಮಾತ್ರ ಗೆಲ್ಸ್ತೀವಿ ಸರ್. ಸರ್ ರಾಮು ಅಂತ ಇಲ್ಲಿ ಏನಾಗಿದೆ, ನೀವು ಅವಾಗಲೇ ಯಾರನ್ನ ಒಂದು ಕ್ವಶನ್ ಕೇಳಿದ್ರೆ ಏನಂತ ಬೆಲೆ ಏರಿಕೆ ಆಗೋಗಿದೆ ಅಂತ. ಸರ್ ಮೋದಿ ಅವ್ರು ಬಂದಿದ್ದು 2016 ಅಲ್ವಾ, 14 ಮೇ 15 ಕೆಂಪಿ ಅದ್ರಲ್ವಾ ಸರ್? ಮೇ 15 ಆದಮೇಲೆ ತುಂಬಾ ಆದಂಥ ಬದಲಾವಣೆಗಳಾಗಿದೆ. ಹೇಗೆ ಡಿಮ್ ಇಲ್ಲ ಇಲ್ಲ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಡಿಮೋಟಿಜೇಷನ್ ಆಯ್ತಲ್ವಾ, ಅವಾಗ ಆರ್ಥಿಕ ವ್ಯವಸ್ಥೆ ಹೀಗೆ ಆಗೈತಲ್ವ ಸರ್? ಇವಾಗ ಉತ್ತಿದ್ದಾರೆ ಸರ್, ಬೆಳೆ ಬೀಜ ಬಿತ್ತಿದ್ದಾರೆ, ಬೆಳೆ ಬರುತ್ತೆ, ವೇಟ್ ಮಾಡಿ ಸರ್. ವಾಟ್ ಈಸ್ ದಿಸ್ ಇನ್ ದಟ್? ಆಯ್ತಾ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ, ಫೈನಾನ್ಸಿಯಲ್ ಅನಾಲಿಸ್ಟ್ ಮಾಡೋಕೆ ಹೋಗೋದಾಗ ಏನಾಗುತ್ತೆ? ಮೊನ್ನೆ ಕೊರೋನಾ ಎದುರಿಸಿದ್ದೀವಿ, ಇದೆಲ್ಲ ಆರ್ಥಿಕ ವ್ಯವಸ್ಥೆ ಹೀಗೆ ಆಗಿದೆ, ಅದಕ್ಕೊಂದು ಸ್ವಲ್ಪ ಎಲ್ಲ ಈಗ ಆಗಿದೆ. ವಾಂಟ್ ಟು ವೇಟ್? ಹಾಂ ಆಯ್ತು, ವಿಧಾನಸಭೆ ಚುನಾವಣೆಗೆ ಬಂದ್ಬಿಡ ಸರ್. ಮೋದಿ ನೋಡಿ ಓಟ್ ಹಾಕ್ಬೇಕಾ, ಲೋಕಲ್ ಲೀಡರ್ ನೋಡಿ ಓಟ್ ಹಾಕ್ಬೇಕಾ ಸರ್?
ಊರಿಗೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನುವಂಗೆ ನಾವು ಇಲ್ಲೊಬ್ಬರನ್ನ ಯಾರನ್ನೋ ಸಿಎಂ ಮಾಡಿ ಅಲ್ಲಿ ಕಳಿಸ್ಬಿಟ್ಟು ಅಲ್ಲಿ ಕುಣಿಸ್ಬಿಟ್ಟು ನಮ್ಮ ಕ್ಷೇತ್ರನ ಹಾಳು ಮಾಡ್ಕೊಳಕ್ ನಾವು ರೆಡಿ ಇಲ್ಲ. ಇಲ್ಲಿ ಅದಕ್ಕೋಸ್ಕರ ಯೋಗೇಶ್ವರ ಬೇಕು ಸರ್, ಇಲ್ಲಿ ಯೋಗೇಶ್ವರ ಬೇಕು ನಮ್ಗೆ. ಇಲ್ಲಿ ಅವ್ರು ಸಿಎಂ ಮಾಡ್ಬಿಟ್ಟು ನಮ್ಗೇನಕ್ಕೆ ಬೇಕು ಸರ್? ನಮ್ಮ ಮನೆ ಕರೆಕ್ಟ್ ಆಗಿರ್ಬೇಕು ಸರ್, ನಮ್ಮ ಜೇಬು ತೂಕು ಆಗಿದ್ರೆ ಅಷ್ಟೇನೆ ನಾವು ಮಾತಾಡಕ್ಕೆ. ಮೋದಿ ಬಗ್ಗೆ ಮಾತಾಡ್ತಿದ್ದಲ್ಲ, ಮೋದಿ ಹರಡಿದ ಬಗ್ಗೆ, ಮೋದಿ ಬಗ್ಗೆ ಯಾರು ಕೂಡ ವಿರೋಧ ವ್ಯಕ್ತಪಡಿಸ್ತಿಲ್ಲ ಸರ್. ಈಗ ಮೋದಿ ನೋಡ್ಕೊಂಡು ಮೋದಿ ಚೆನ್ನಾಗಿದಾರಪ್ಪ, ಇವರೆಲ್ಲ ಹಾಳು ಮಾಡಿದ್ರೆ. ಇಲ್ಲ, ಯಾರು ಹಾಳು ಮಾಡಿಲ್ಲ ಸರ್, ಯಾರು ಹಾಳು ಮಾಡಿಲ್ಲ. ಈ ಒಂದು ಭ್ರಷ್ಟಾಚಾರ ಇರೋದನ್ನ ಇಡೀ ಇಂಡಿಯಾದಲ್ಲಿ ಕಂಟೆಂಟ್ ಮಾಡಿದ್ದು ಫ್ರಮ್ ಬಿಗಿನಿಂಗ್ ಇಂದ ಕಾಂಗ್ರೆಸ್. ಆಯ್ತಾ, ಒಂದ್ ನಿಮಿಷ ಒಂದ್ ನಿಮಿಷ ಸರ್. ಬಿಜೆಪಿ ಮೇಲೆ 40% ಇದೆ ಅನ್ನುವಂಥದ್ದು ಇದೆಯಲ್ಲ, ಈ 40% ನ ಅಧಿಕಾರಗಳಾಗ್ಲಿ ಕಾಂಟ್ರಾಕ್ಟ್ಗಳನ್ನ ಈ ತರ ಬೆಳೆಸ್ಕೊಂಡು ಬಂದು ಅದನ್ನ ಅತಿರೇಕ ಮಾಡಿದ್ದಾರೆ ಸರ್ ಕಾಂಗ್ರೆಸ್ ಸರ್. ಯಾರು ಮಾಡಿದಾರಲ್ಲ ಸರ್, ಯಾವ್ದಿದೆ? ಅದ್ಯಾರೋ ಒಬ್ಬರನ್ನ ಕರ್ಕೊಂಡು ಬಂದ್ರೆ ಲಂಚ ತಗೊಂಡವ್ರೆ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಕಾಂಟ್ರಾಕ್ಟ್ ಸಿವಿಲ್ ಕಾಂಟ್ರಾಕ್ಟ್ ಯಾರೋ ಸಮಥಿಂಗ್ ಆ ಪರ್ಸನ್ ನನ್ನ ಕೆಂಪಣ್ಣನ ಅವ್ರ ಹೆಸರು ನೋಡಿ ನಿಮ್ಗೆ ಚೆನ್ನಾಗಿ ಗೊತ್ತು. ಅವ್ರನ್ನ ಕರ್ಕೊಂಡೋಗಿ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಈಗ ಒಳಗಡೆ ಹೋಗೋ ಅವಶ್ಯಕತೆ ಏನಿತ್ತು? ಯು ವಾಂಟ್ ಟು ಕನ್ಫರ್ಮ್ ಮಾಡ್ಬೇಕು. ಇಲ್ಲ ಗುರುಗಳೇ, ಬಿಜೆಪಿಯವನಲ್ಲ ಗುರುಗಳೇ, ದಯವಿಟ್ಟು ನಾನು ಬಿಜೆಪಿ ಕಾರ್ಯಕರ್ತ ಅಲ್ಲ, ದಯವಿಟ್ಟು ಇದನ್ನು ತಿಳ್ಕೊಬಿಡಿ ಎಲ್ಲರೂ. ನಾನು ಐ ವಿಲ್ ಸಪೋರ್ಟ್ ಆ್ಯಕ್ಚುಲಿ ಟು 99 ಎಮ್ ಶ್ರೀನಿವಾಸ್ ಗೆದ್ರಲ್ಲ, ಅವಾಗ್ಲಿಂದನೂ ನಾನು ಪಿ ಯು ಸಿ ಆವಾಗ ಸರ್, ನಮ್ಮೂರು ಬೇವೂರು, ಅಲ್ಲಿಗೆ ರಾತ್ರಿ ಹೊತ್ತು ಒಬ್ರು 10 ಗಂಟೆಗೆ ಬಂದಿದ್ರು ಅಯ್ಯಪ್ಪ ಕ್ಯಾನ್ವಾಸ್ ಮಾಡೋಕೆ ಗೆದ್ರವರು. ಅವಾಗ ನಾವು ಇದ್ದಿದ್ದೆ 10 ಜನ ಹುಡುಗರು, ಚಿಕ್ಕ ಹುಡುಗ ನಾನು, ಇನ್ನು ಸ್ಕೂಲ್ಗೆ ಹೋಗ್ತಿದ್ದಾನೋ ಅವಾಗ್ಲಿಂದ ನಾನು ವಾಜಪೇಯಿ ಅಡ್ವಾಣಿಯವ್ರ ಫ್ಯಾನು. ನಾವು ಹೇಳ್ತಾ ಇದೀವಲ್ಲ 75 ಇಯರ್ಸಿಂದ ಅವ್ರು ಇದು ಮಾಡಿದ್ರು ಅದು ಮಾಡಿದ್ರು ಅನ್ನೋದಲ್ಲ ಸರ್, ಅದನ್ನು ಯಾವುದು ಕೂಡ ಥರ್ಡ್ ಜನ್ರೇಷನ್ ಮೇಲೆ ನೋ ಸ್ಟ್ಯಾಂಡಿಂಗ್. ಯು ವಾಂಟ್ ಟು ಕನ್ಫರ್ಮ್ ದಟ್ ಥರ್ಡ್ ಜನ್ರೇಷನ್ ಮೇಲೆ ಯಾವುದೇ ಒಂದು ಸರ್ ಏನು ಮಾಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಿಂದಾಗ ಏನಾಗಿದೆ ಗೊತ್ತಾ ಸರ್? ಕುಮಾರಸ್ವಾಮಿ ಅವ್ರ ಬಗ್ಗೆನೂ ನನಗೆ ಅಭಿಮಾನ ಇದೆ, ಯೋಗೇಶ್ವರವರು ಅಭಿಮಾನ ಇದೆ, ನನಗಿಬ್ರು ಗೊತ್ತಿರೋರೆ, ಮುಖ ಪರಿಚಯ ಸರ್. ಐ ವಿಲ್ ಟೆಲ್ ಯು, ಐ ಎಮ್ ಎ ಡಿಫ್ರೆಂಟ್ ಫೀಲ್ಡ್ ಆ್ಯಕ್ಚುಲಿ, ದಟ್ಸ್ ಎ ರೀಸನ್ ಐ ವಾಂಟ್ ಟು ನೋ ದಟ್ ಥಿಂಗ್. ಅದು ಬಿಡಿ, ಆಮೇಲೆ ಹೇಳ್ತೀನಿ ನಾನು ಹೇಳೋದು. ಅದಕ್ಕೋಸ್ಕರ ಸರ್, ನನಗೆ ಈಗ ನಮ್ಮ ಚಿಕ್ಕಪ್ಪನ ಮಗ ನೀವು ಒಂದು ತಕ್ಷಣ ಕಾಲ್ ಮಾಡಿದ ತಕ್ಷಣ ಮಾತಾಡಬೇಕು ಸರ್, ನೀವು ಬಿಸಿ ಇದ್ದೀನಿ ಅಂದ್ರೆ ಆಗಲ್ಲ ಸರ್. ಕುಮಾರಸ್ವಾಮಿ ಒಳ್ಳೆ ಮನಸ್ಸಾದ್ರೆ ಬರಲಿ ಸರ್, ವಾರಕ್ಕೊಂದ್ಸರಿ ಬರಲಿ, ಕಷ್ಟ ಸುಖ ಬೇರೆ ಸರ್. ಈಗ ನೀವು ತಿಂಗಳಿಗೆ 50,000 ದುಡಿತಾ ಇದ್ರೆ ಕುಮಾರಸ್ವಾಮಿ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಸರ್. ನಾಳೆ ದಿನ 20,000 ಅಲ್ಲ, ಏನೋ ಅವರು ಏನು ಹಣ್ಣಿನ ವ್ಯಾಪಾರ ಮಾಡ್ತಾರ? ನಾಳೆ ಯಾರೋ ಬಿ ಬಿ ಎಂ ಪಿ ಯಾರೋ ಒಬ್ರು ಇಲ್ಲಿ ಮುನ್ಸಿಪಾಲ್ಟಿ ಅವ್ರು ಬಂದ್ಬಿಟ್ಟು ಖಾಲಿ ಮಾಡಿಸ್ಬಿಟ್ರೆ ಯಾರ ಹತ್ರ ಹೋಗ್ಬೇಕು? ಅವರು ಕುಮಾರಸ್ವಾಮಿ ಹತ್ರ ಹೋಗ್ಬೇಕು. ವಾರಕ್ಕೊಂದ್ಸರಿ ಬರಲಿ ಬಿಡಿ, ಅವರೇ ಗೆದ್ದಾಗ ಅವ್ರು ಏನಕ್ಕೆ ಬಂದಿಲ್ಲ ಇಷ್ಟು ದಿನ? ಅವ್ರು ಯಾರು ಸರ್? ನೋಡಿ ಸರ್, ನಾನು ನಿಷ್ಪಕ್ಷಪಾತವಾಗಿ ಹೇಳ್ತಾ ಇರೋದು, ಇವರಾಗಲಿ ಅವರಾಗಲಿ ಯಾರು ಏನು ಅಮರ ನೀವು ಪೂರ ಅಮ್ಲೋಕ್ ಏಕೆ ಅಮ್ಲೋಕ್ ದುನಿಯಾ ಮಿಲ್ನಾ ಜರೂರೇ ಓ ಬಾತೆ ಇಸ್ಲೇ ಬೋಲ್ರ ಸಬ್ಲಕ್ಕೂ ಮಿಲ್ನಾ. ಇದು ಸರ್ ನಂದು ಡಿಫ್ರೆಂಟ್ ಫೀಲ್ಡು, ನಾನು ಹೇಳ್ತಾ ಇದ್ದೀನಲ್ಲ ನಮ್ಗೆ ವಿ ಆರ್ ಇನ್ನು ಒಂದು ಲೆವೆಲ್ ಸೆಟಲ್ಡ್. ಬಟ್ ಇವರೆಲ್ಲ ಎಲ್ಲ ಹೋಯ್ತಾರೆ ಸರ್ ಅಯ್ಯಪ್ಪ, ಕೇಳಿ ಅವ್ರಿಗೆ ವಾರಕ್ಕೆ ಒಂದ್ಸರಿ ಬಂದು 3 ಕೆಜಿ ಹೆಣ್ಣು ತೊಗೊಂಡು ಹೋಗ್ತೀನಿ, ಕೇಳಿ ಅವ್ರ ಹತ್ರ ಗೊತ್ತಾ ವಾರಕ್ಕೆ ಸಿಗಬೇಕು ಸರ್ ಅವ್ರಿಗೆ. ಸರ್ ಯೋಗೇಶ್ವರ್ ಖಾಲಿ ಮಾಡ್ತಿರಲಿಲ್ಲ, ಅದನ್ನ ಅಪ್ಗ್ರೇಡ್ ಮಾಡೋಕ್ಕೋಸ್ಕರ ಮಾಡಿದ ವಿಷಯ ಅಂತ ನನಗೂ ಗೊತ್ತಿತ್ತು. ಸರಿ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ಈಗ ಒಂದ್ ನಿಮಿಷ ಹಂಗಾರ ಅವ್ರು ಕುಮಾರಸ್ವಾಮಿ ಅವ್ರು ಸಿಕ್ಕಿದ್ರೆ ಹಾಗಾದ್ರೆ ಅವ್ರಿಗೆ ಒಂದ್ ನಿಮಿಷ ಹಾಗಾದ್ರೆ ಅವ್ರಿಗೆ ಕುಮಾರಸ್ವಾಮಿ ಅವ್ರು ಸಿಕ್ಕಿದ್ರ ಕೇಳಿ, ನೀವು ಕೇಳಿ ಇದೇನು ಗೊತ್ತಾ ಸರ್? ಆಯ್ತು ಸರ್, ಆಯ್ತು, ಇನ್ನೂ ಒಂದ್ ಮಾತಾಡುವ. ಓಕೆ ಗುರುಗಳೇ, ಆಯ್ತು ಸರ್. ನಾನು ಹೇಳ್ತಾ ಇರೋದು ವಿವು, ನೀವ್ ಹೇಳಿದ್ದು ನಾನು ನೀವು ಡಿಸ್ಕಷನ್ ಅಷ್ಟೇ ಮಾಡ್ತಾ ಇರೋದು. ಯಾರೇ ನಂಗೆ ಸೋದ್ರಮ್ಮ ಅವ್ರ ಮಕ್ಕಳಲ್ಲ ಇವರು, ಆಯ್ತಾ, ಡಿಸ್ಕಷನ್ ಮಾಡ್ತಾ ಇರೋದು. ನೀವ್ ಹೇಳಿದ್ ಕರೆಕ್ಟ್ ಇದೆ, ನಾನು ಹೇಳ್ತಾ ಇರೋದು ಯಾವುದೇ ಎಮ್ ಎಲ್ ಎ ನಮ್ ಕೈಗೆ ಸಿಗ್ಬೇಕಷ್ಟೇ ಸರ್, ಇದು ನನ್ನ ಆನ್ಸರ್. ಬರೋಣ, ಒಳ್ಳೇದಾಗ್ಲಿ ನಿಮ್ಗೆ. ಟೇಕ್ ಕೇರ್ ಮಾತಾಡಕ್ಕೆ ಸರ್. ಇದೇ ಮೋದಿ ಅವರು ಅಲ್ಲ, ನೀವು ಇರಿ ಮಾತಾಡಿದ್ರಲ್ಲ ಇವಾಗ, ಅದಕ್ಕೆ ಆನ್ಸರ್ ಮಾಡ್ತೀವಿ ನಾವು, ಅದಕ್ಕೆ ಆನ್ಸರ್ ಮಾಡ್ತೀವಿ. ಈಗ ಇವ್ರು ಹೇಳಿದ್ರಲ್ಲ, ಅದಕ್ಕೆ ನಾವು ಆನ್ಸರ್ ಮಾಡ್ತಾ ಇದ್ವಿ ಅವ್ರು ಇದ್ದಿದ್ರೆ ಸರ್. ಅದೇ ಮೋದಿ ಅವರು ಕೋವಿಡ್ ಅಲ್ಲಾಗ್ಲಿ ಜನಗಳ ಸಂಕಷ್ಟದಲ್ಲಾಗ್ಲಿ ಏನು ಸ್ಪಂದಿಸಲಿಲ್ಲ. ಅದೇ ಕುಮಾರಣ್ಣ ಬಂದು ಕೋವಿಡ್ ಅಲ್ಲೆಲ್ಲ ಮನೆ ಮನೆಗೆ ಅಕ್ಕಿ ಆಗಿರ್ಬೋದು, ಒಂದು ಅನ್ನದ್ದು ಊಟದ್ದು ವ್ಯವಸ್ಥೆ ಆಗಿರ್ಬೋದು ಎಲ್ಲ ಸಹ ಮಾಡಿದ್ದಾರೆ. ಮತ್ತೆ ತಳ್ಳುಗಾಡಿ ವ್ಯಾಪಾರಿಗಳು ಕುಮಾರಸ್ವಾಮಿ ಬೇರೆ ಅಭಿಮಾನಿಗಳೇ ಮಾಡಿರ್ಬೋದು, ಅವ್ರ ಕಡೆಯಿಂದ ನಾವುಗಳೇ ಮಾಡಿರ್ಬೋದು, ಕುಮಾರಣ್ಣನ ಪರವಾಗಿನ ನಾವು ಮಾಡಿದ್ದೀವಿ. ಮತ್ತೆ ತಳ್ಳುಗಾಡಿ ವ್ಯಾಪಾರಿಗಳೇ ಆಗಿರ್ಬೋದು ಇವತ್ತು ಕುಮಾರಣ್ಣನಿಂದ ಅನ್ನ ತಿಂತಾ ಇದ್ದಾರೆ, ಬೇರೆ ಯಾರಿಂದನೂ ಅಲ್ಲ. ಆದರೆ ಕುಮಾರಣ್ಣನಿಂದ ಹೆಣ್ಮಕ್ಳಿಗೂ ಸಹ ಹೆಲ್ಪ್ ಆಗಿದೆ, ತಳ್ಳುಗಾಡಿ ಮೇಲೆ ಫುಟ್ಪಾತಲ್ಲಿ ಎಲ್ಲಿ ಕೆಲಸ ಮಾಡ್ತಾವ್ರೆ ಎಲ್ಲರಿಗೂ ಸಹ ಹೆಲ್ಪ್ ಆಗಿದೆ. ಅವರಿಂದ ಏನು ಕೊರತೆ ಆಗಿಲ್ಲ ಸರ್. ಅವರೊಂದು ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಅವರು, ಪ್ರತಿಯೊಬ್ಬರು ಊರುಗಳಿಗೂ ಮನೆಗಳಿಗೂ ಪಂಚಾಯತ್ಗಳಿಗೂ ಡೈಲಿ ಬರೋಕ್ಕಾಗಲ್ಲ, ಅವರು ದೇಶ ಎಲ್ಲ ಸುತ್ತಬೇಕು, ಹಾಗಾಗಿ ಬರೋಕ್ಕಾಗಲ್ಲ. ಇವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವ್ರು ನಮ್ಮ ಕ್ಷೇತ್ರಕ್ಕೆ ಬರಲೇ ಇಲ್ಲ ಅಂತ, ಅವರು ಕಾರ್ಯಕರ್ತರುಗಳನ್ನ ಬಿಟ್ಟು ಕೆಲಸಗಳು ಮಾಡಿಸ್ತಾ ಇದ್ದಾರೆ, ಇಲ್ಲ ಅಂತ ಯಾರು ಹೇಳುವಂಗೆ ಇಲ್ಲ. ರೋಡ್ಗಳಾಗಲಿ ಪ್ರತಿಯೊಂದು ಕೆಲಸ ಆಗಲಿ ಇವತ್ತು ಅವರ ಕಾರ್ಯಕರ್ತರ ಕಡೆಯಿಂದ ಕೆಲಸಗಳು ಆಗೇ ಆಗಿದೆ, ಖಂಡಿತವಾಗ್ಲೂ ಆಗಿದೆ. ಹೇಳೋರು ಸ್ವಲ್ಪ ಅದನ್ನ ಹಿಂದೆ ಮುಂದೆ ತಿಳಿದು ನೋಡಿ ಮಾಡಬೇಕಷ್ಟೇ. 100% ಕೆಲಸ ಮಾಡಿದರೆ 100% ಜೆ ಡಿ ಎಸ್ ಪಕ್ಷ ಬಂದೇ ಬರುತ್ತೆ.
ಒಂದೇ ಬರುತ್ತೆ. ಆಗ್ಲೂ ಇಳು ಅಂದೇನೆ, ಆಗ್ಲೂ ಇಳು ಅಂದೇನೆ, ಅವ್ರಿಗೋಸ್ಕರನೇ ಕೆಲಸ ಮಾಡ್ತಾ ಇದೀವಿ. ಅದ್ರಲ್ಲಿ ನಾನು ಒಬ್ಳು ಕೆಲಸ ಮಾಡಿ ಗೆಲ್ಸ ಗೆಲ್ಸ್ತೀನಿ. 100% ಗೆದ್ದ ಗೆಲ್ತಾರೆ. ಬಿರಸಿ ಅಂತ 25 ವರ್ಷದಲ್ಲಿ ಆಗದ ಅಭಿವೃದ್ಧಿ ಸ್ಥಳ ಆಗಿದೆ. ಕುಮಾರಸ್ವಾಮಿ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಇಡೀ ರಾಜಕೀಯ ಮುಖ್ಯಮಂತ್ರಿ ಅವರು 224 ಕ್ಷೇತ್ರ ಓಡಾಡಬೇಕು, ಎಲ್ಲರೂ ಕಷ್ಟ ಸುಖ ಕೇಳಬೇಕು. ಬರೀ ಒಂದು ಕ್ಷೇತ್ರ ನೋಡುವಂತ ವ್ಯಕ್ತಿ ಅಲ್ಲ ಅವರು, ಮುಖ್ಯಮಂತ್ರಿ ಅಭ್ಯರ್ಥಿ ಅವರು. 224 ಕ್ಷೇತ್ರಕ್ಕೂ ಅವ್ರು ಮುಖ್ಯಮಂತ್ರಿ ಸರಿನಾ? ಇವ್ರ ತರ ಬರೀ ಒಂದು ಕ್ಷೇತ್ರಕ್ಕೆ ದಿನ ಯಾವಾಗಲೋ ಒಂದಪ್ಪ ಬರುವಂತ ವ್ಯಕ್ತಿ ಅಲ್ಲ ಅವರು. ಎಲ್ಲ ಕ್ಷೇತ್ರಕ್ಕೂ ಹೋಗ್ಬೇಕು, 325 ದಿನ ಎಲ್ಲ ಕ್ಷೇತ್ರ ಓಡಾಡಿ ಕೆಲಸ ಮಾಡಬೇಕು. ಗೆಲ್ಸ್ತೀವಿ ಸರ್. ಅದ್ರ ನಾಲ್ಕಾರು ಜನ ಅವ್ರೆ, ಉಳ್ವಾಡಿ ರಮೇಶ್ ಅಣ್ಣ ಅವ್ರೆ, ಸದಾನಂದ ಗೌಡರು, ಸಿದ್ದರಾಮಯ್ಯ ಸರ್, ಸಿದ್ದರಾಮಯ್ಯ ಅನುದಾನ ಕೊಡ್ತಾರೆ, ಯೋಗೇಶ್ವರ್ ನೀರು ಬಿಡ್ತಿದ್ರು. ಈಗ ಸರ್ ಸದಾನಂದ ಗೌಡ ಸ್ಯಾಂಕ್ಷನ್ ಮಾಡಿದ್ರು, ಸಿದ್ದರಾಮಯ್ಯ ಅನುದಾನ ಕೊಟ್ಟರು, ಉಳ್ವಾಡಿ ರಮೇಶ್ ಅಣ್ಣ ಇಂಪ್ಲೇಸ್ ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡಿದ್ರು. ನಾಲ್ಕು ಜನದ ಕೆಲಸ ಅದೆ, ಒಬ್ಬರದೇ ಇಲ್ಲ. ದೇವೇಗೌಡರು ಬ್ಯಾರೇಜ್ ಕಟ್ಟಿದ್ರು ಅವ್ನವಾ, ದೇವೇಗೌಡರು ಬ್ಯಾರೇಜ್ ಕಟ್ಟಿದ್ರು ಸರ್. ತಮ್ಮೇಗೌಡ ಅಂತ ಈಗ ಕುಮಾರಸ್ವಾಮಿಯವರು ಕ್ಷೇತ್ರ ಬರಲಿಲ್ಲ ಅಂತ ಹೇಳ್ತಾರೆ. ಮೋದಿಯವರು ನಮ್ಮ ಕ್ಷೇತ್ರ ಬಂದು ಏನಾರ ಯಾವ್ದಾರು ಒಂದು ಚರಂಡಿನೋ, ಒಂದು ರೋಡೋ, ಒಂದು ಏನಾರ ಮಾಡಿದಾರೆ ಅವರು. ಅವರು ಫ್ಲೈಟ್ನಲ್ಲಿ ಬರ್ತಾರೆ, ಫ್ಲೈಟಲ್ಲಿ ಹೋಗ್ತಾರೆ. ಅಲ್ಲಿಗೆ ಅವ್ರಿಗೆ ಸಿಬ್ಬಂದಿ ಇದೆ, ಅವ್ರು ಬೇಕಾದಷ್ಟು ರಕ್ಷಣೆ ಕೊಡ್ತಾರೆ. ಕಾಮನ್ನ ಜನ ಅವರ ಮುಖದ ರಕ್ಷಣೆ ಮಾಡಿಸ್ಕೊಡ್ಲಿಲ್ಲ. ಅವರವರ ಏನೋ ಅವ್ರ ಪಕ್ಷದ ಕಾರ್ಯಕರ್ತರು 4 ಜನ ಮುಖ ತೋರ್ಬಿಟ್ಟು ಹೋಗ್ತಾರೆ. ನಾವು ಪ್ರಧಾನಿಯ ಚರಂಡಿ ಮಾಡಿಸ್ಕೊಡಿ ಅಂತ ಕೇಳಿಕೊಳ್ಳೋದು, ಇಲ್ಲ ಇನ್ನೊಂದೇನೋ ಸ್ಕೂಲ್ ಮನೆ ಕಟ್ಟಿಸ್ಕೊಡಿ ಏನಕ್ಕಾದೋ, ಇಲ್ಲ ಒಂದು ರಸ್ತೆ ಅಭಿವೃದ್ಧಿ ಮಾಡಿಸಿ ಏನಕ್ಕಾದೋ. ಕುಮಾರಣ್ಣ ಅವ್ರ ವ್ಯಾಪ್ತಿಯೊಳಗೆ ಅವ್ರು ಏನು ಮಾಡಬೇಕು ಆ ಕೆಲಸನ ಮಾಡಿ ಮುಗಿಸವ್ರೆ. ಇನ್ನೂ ಅವರು 97 ಕೋಟಿ ಅನುದಾನ ತಂದಿರೋದ ಲೀಜ್ ಆಗಲಿಲ್ಲ. ಯಾವುದೋ ಅಂಡರ್ ಸೆಕ್ಷನ್ದು ಅದು ಲೀಜ್ ಆಯ್ತಾ ಇದೆ. ಈಗ ಎಲೆಕ್ಷನ್ ಆದ್ದರಿಂದ ತಡೆ ನಡೆದವ್ರೆ. ಪ್ರಗತಿಪರ ಏನು ಮೂಲ ಸೌಕರ್ಯ ಕೆಲಸನ ಕುಮಾರಸ್ವಾಮಿಯವರು ಚಾಚೂ ತೃಪ್ತಿ ಮಾಡವ್ರೆ. ಮತ್ತು ಇಲ್ಲಿ ಈ ರೋಡ್ ಅಂತ ಇಲ್ಲಿ ತರಕಾರಿ ಮಾರ್ಕೆಟ್ ಇವೆಲ್ಲ ಮಾಡ್ತಾಯಿದ್ರು. ಇಂದೋರು ಕಮಿಷನ್ ಕೇಳ್ತಿರೋರ ಹತ್ರ ಕುಮಾರಸ್ವಾಮಿಯವರು ಯಾವುದೇ ಇಲ್ಲದೆ ಬಡವ್ರು ಬಗ್ಗರು ಇಟ್ಕೊಂಡು ಜೀವನ ಮಾಡಲಿ ಅಂತ ಹೇಳಿ, ಒಂದು ರೂಪಾಯಿನ ಯಾರ ಹತ್ರನೂ ಮುಟ್ಟಬೇಡಿ ಅಂತ ಬಡವ್ರ ಬಗ್ಗರಿಗೆ ಎರಡು ಸೈಡ್ ನೆಲುವೆ ವ್ಯವಸ್ಥೆ ಮಾಡಿಕೊಟ್ಟು ತರಕಾರಿ ಅಂಗಡಿಗಳು ಮತ್ತು ಹಣ್ಣಿನ ಅಂಗಡಿ ಅವು ಜೀವನ ಮಾಡ್ತಾವ್ರೆ. ಅವರಿಂದ ಸಾಮಾನ್ಯ ಜನಕ್ಕೆ ಯಾವುದೇ ಇದುವಾದಂಥ ನೋವಿಲ್ಲ. ಮೇಲ್ಮಟ್ಟದಲ್ಲಿ ಯಾರೋ ಅತ್ತಗಿತ್ತ ಒಡ್ಡಾಡುವಂಥ ಏನಾರ ಹೇಳ್ಬೋದೇ ಹೊರತು ಅವ್ರ ಬಗ್ಗೆ ಹೇಳುವಂಥದ್ದೇನೂ ಇಲ್ಲ. ಕುಮಾರಸ್ವಾಮಿಯವರು ಕೊನೆಯ ಪಕ್ಷ 40-50 ಸಾವಿರ ಓಟ್ನಲ್ಲಿ ಅವ್ರು ಗೆಲ್ತಾರೆ. ಅದೇ ಮೋದಿ ಅವರು ನಮ್ಮ ಕ್ಷೇತ್ರ ಯಾಕೆ ನೋಡಿರ್ಲಿಲ್ಲ ಬಂದು? ಇವತ್ತು ಬಂದವ್ರು ಏನು 8 ವರ್ಷದಿಂದ ಎಲ್ಲೋಗಿದ್ರು, ಕೋವಿಡ್ ಅಲ್ಲಿ ಎಲ್ಲೋಗಿದ್ರು, ಇದೇ ಯೋಗೇಶ್ವರ್ ಎಲ್ಲೋಗಿದ್ರು, ಅದನ್ನ ನಾವು ಕೇಳ್ತೀವಿ ಇವಾಗ. ಪುಟ್ಲಿಂಗಯ್ಯ ಚನ್ನಪಣ್ಣ ಹೇಳ್ತೀನಿ ಇದಂದ್ರೆ ಕೇಳಿ ಸಾ. ಕುಮಾರಸ್ವಾಮಿ ಅವರು 4 ವರ್ಷ ಅವ್ರ MLA ತುಂಬಿ ಅವರು ಯಾವ ವಿಧವಾದದ್ದು ಏನೂ ಮಾಡಲಿಲ್ಲ, ಒಳ್ಳೇದೇ ಮಾಡ್ಕೊಂಬಂದವ್ರೆ. ಮುಂದೂ ಅವರಿಗೆ ಮಿನಿಸ್ಟ್ರು ಒಳ್ಳೇದು ಮಾಡ್ಕೊಂಬಂದವ್ರೆ. ಅವ್ರ ಸಂತತಿನೂ ಒಳ್ಳೆಯದು, ಅವ್ರ ಭವಿಷ್ಯನೂ ಒಳ್ಳೆಯದು, ಅವ್ರ ಗುಣನೂ ಒಳ್ಳೆಯದು, ಅವ್ರ ನ್ಯಾಯನೂ ಒಳ್ಳೆಯದು. ಒಂದೇ ಶಿಸ್ತು ಸಾ ಕುಮಾರಣ್ಣವ್ರದ್ದು, ಒಂದೇ ಶಿಸ್ತು. ಯಾವ ಕೆಂಟ ಬೇಕು ಇಲ್ಲ, ಯಾವ ಮಕ್ಕಳಿಗೆ ಏನು ಹೇಳಬೇಕು, ಯಾವ ಹೆಣ್ಮಕ್ಳಿಗೆ ಏನು ಹೇಳಬೇಕು, ಯಾವ ಗಂಡ್ಮಕ್ಳಿಗೆ ಏನು ಹೇಳಬೇಕು, ಎಲ್ಲ ಇವತ್ತಲ್ವೆ ನಮ್ಮ ಚನ್ನಪಣ್ಣ ಶಾಂತಿಯಿಂದ ನಡೆಸ್ತಾವ್ರೆ, ಶಾಂತಿಯಿಂದ ನಡೆಸ್ತಾವ್ರೆ. ಕುಮಾರಣ್ಣ ಬೇರೆಯವ್ರಾಗಿದ್ರೆ ಕಷ್ಟ ಆಗೋದು, 4 ವರ್ಷದಿಂದ ಶಾಂತಿ ನಡೀತಾ ಸಾ. ಏ ಬಹು ಗಲಾಟಿ ಸಾ, ಬಹು ಗಲಾಟಿ. 4 ವರ್ಷ ಇದ್ರೆ 4 ಮರ್ಡರ್ ಆಗುವ. ಏನು ಇಲ್ಲ, ಬಹಳ ಸೌಖ್ಯದಿಂದ ಅವ್ರೆ 4 ಮರ್ಡರ್ ಆಗುವ ಗ್ಯಾರಂಟಿ ಸಾ. ಬಿಜೆಪಿ ಸುಮ್ಮನೆ ಮುಟ್ಬೇಡಿ, ಬಿಜೆಪಿ ಪಕ್ಷ ಅಲ್ಲ ಸಾ, ಹೊರ ಪಕ್ಷ ಅಲ್ಲ, ಈ ಪಕ್ಷ ಅಲ್ಲ. ಅಣ್ಣ ಏನೇನು ಮಾಡಬೇಕು ಮಾಡಿರ್ತಾರೆ, ಏನು ಅಭಿವೃದ್ಧಿ ಮಾಡಬೇಕು, ಏನೇ ತೊಂದರೆ ಮಾಡಬೇಕು ಅದಾಗೇ ಆಗುದು.